ಮೆಟ್ಟಿಲು ಹಣದ ಮೆಟ್ಟಿಲು ಮನದ ಮೆಟ್ಟಿಲು ಜಗದ ಮೆಟ್ಟಿಲು ಗುಣದ ಮೆಟ್ಟಿಲು ಹಣದ ಮೆಟ್ಟಿಲು ಮನದ ಮೆಟ್ಟಿಲು. ನಮಸ್ತೆ ಗೆಳೆಯರೇ, ನೋಡಿ ಇದು ಗಿರ್ನಾರ್ ಪರ್ವತದ ಪಕ್ಕದಲ್ಲಿದ್ದ ಗೋರಕ್ಷ ಗೋರಕ್ಷನಾಥ ತಪಸ್ಸು ಮಾಡಿದ ಸ್ಥಳ ಗೋರಕ್ಷನಾಥ. ಈ ಬೆಟ್ಟ ಹತ್ತಿ ಇಳಿತೀವಿ ಇವಾಗ. ಮೆಟ್ಟಿಲು ಹತ್ತು ನಾಲ್ಕು ಮೆಟ್ಟಿಲು ಹತ್ತು ನಾಲ್ಕು ಮೆಟ್ಟಿಲು ಹತ್ತು ನಾಲ್ಕು ಹದಿನಾಲ್ಕು ಮೆಟ್ಟಿಲು ಹತ್ತು ನಾಲ್ಕು ಹದಿನಾಲ್ಕು ಮೆಟ್ಟಿಲು ಇಷ್ಟಿದ್ದರೆ ಸಾಕು ಏನಾದರೂ ಕಟ್ಟಲು ಇಷ್ಟಿದ್ದರೆ ಸಾಕು ಏನಾದರೂ ಕಟ್ಟಲು ಅಮಾವಾಸ್ಯ. ಮೇಲ್ ಬಂದಿದ್ದೇವೆ ನೋಡಿ, ಇದು ಗೋರಕ್ಷನಾಥ ಸನ್ನಿಧಿ. ಮಾಯಾ ಮಚ್ಚೇಂದ್ರ ಮತ್ತೆ ಗೋರಕ್ಷನಾಥ ಇಬ್ಬರು ಇಲ್ಲಿ ತಂಗಿ ತಪಸ್ಸು ಮಾಡಿದ್ರು. ಸತೀದೇವಿಯ ಹೊಟ್ಟೆ ಬಿದ್ದ ಸ್ಥಳ ಅದು. 51 ಶಕ್ತಿಪೀಠಗಳಲ್ಲಿ ಒಂದು ಗಿರ್ನಾರ್ ಪರ್ವತದ ಎತ್ತರದಲ್ಲಿ ಅಹೋರಾತ್ರ. ಚಂದಿರ ಹದಿನಾಲ್ಕು ಹಂತಗಳಲ್ಲಿ ಹುಣ್ಣಿಮೆಯಾದ ಅಮಾವಾಸ್ಯೆಯಲ್ಲಿ ಕಾಣದ ಚಂದಿರ ಹದಿನಾಲ್ಕು ಹಂತಗಳಲ್ಲಿ ಹುಣ್ಣಿಮೆಯಾದ ಶೂನ್ಯದಿಂದ ಅನಂತದವರೆಗೆ ಹದಿನಾಲ್ಕು ಲೋಕ ಹರಡಿದೆ. ಸಮಯದಳತೆ ನಿಂತಿರುವುದೇ ಹದಿನಾಲ್ಕು ಮನ್ವಂತರಗಳಲ್ಲಿ ಹತ್ತು ನಾಲ್ಕು ಹತ್ತು ಸಾಕು ಹತ್ತು ನಾಲ್ಕು ಹತ್ತು ಸಾಕು ಭಗನ ಪಾದ ಮುಟ್ಟಲು ಹತ್ತು ನಾಲ್ಕು ಮೆಟ್ಟಿಲು ಹತ್ತು ನಾಲ್ಕು ಮೆಟ್ಟಿಲು. ಇದು ಗೋರಕ್ಷನಾಥ ಮಾಯಾ ಮತ್ಸೇಂದ್ರ ಬೆಟ್ಟ ಹತ್ತಿದ್ವಿ. ಇದಾದ್ಮೇಲೆ ಬರದೆ ಇದು ದತ್ತಪೀಠ. ದತ್ತಾತ್ರೇಯರ ಪಾದುಕೆ ಇರುವಂತ ಜಾಗ, ದತ್ತಾತ್ರೇಯರು ತಪಸ್ಸು ಮಾಡಿದ ಜಾಗ ಅಂತ ಕೂಡ ಹೇಳ್ತಾರೆ. ಅನಸೂಯಮ್ಮ ಹಾಕಿದ್ದಾರೆ ಅನಸೂಯಮ್ಮ ಮಹಾಕಾಳಿ. ಇದೇ ದತ್ತಾತ್ರೇಯರು ತಪಸ್ಸು ಮಾಡಿದಂತಹ ಪರ್ವತ ಗಿರ್ನಾರ್ ಪರ್ವತದ ಮೇಲಿದೆ. ಅವ್ರಿಗೆ ಗೂಗಲ್ ಅರ್ತು ಗೊತ್ತಿರ್ಲಿಲ್ಲ, ಆದ್ರೂ ಮೇಲಿನಿಂದ ಭೂಮಿ ಕಾಣ್ತಿತ್ತು. ಅದಕ್ಕೆ ಅವ್ರು ಇದೇ ಜಾಗ ಹುಡುಕಿ ಬಂದ್ರು. ಇದು ಗರುಡನ ಕಣ್ಣಿನ ಆಗಿರುವಂತಹ ಬೆಟ್ಟ. ಅಖಂಡ ಕೊಂಡೆ ಅಖಂಡ ಕೊಂಡೆ ಪಾನಿ ಅದು ಬಂತಾ ಇರುತ್ತೆ, ಪಾನಿ ಬರ್ತಾ ಇರುತ್ತೆ ನೀರು. ಇಲ್ಲಿ ಮೇಲೆ ಅನ್ನದಾನ ನಡೆಯುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಮನುಷ್ಯ ಒಂದು 20 ಜನ ನಿಂತ್ಕೊಳ್ಳೋ ಅಷ್ಟೇ ಜಾಗ ಇರೋದ್ಮೇಲೆ ತಪಸ್ಸು ಮಾಡಿದ. ಹತ್ತು ನಾಲ್ಕು ಮೆಟ್ಟಿಲು ನೋಡಿ. ಇಲ್ಲಿ ದತ್ತಾತ್ರೇಯನ ಕುಂಡ ಇದೆ, ಕಮಲ ಕುಂಡ ಅಂತ. ಇದು ಬೆಟ್ಟ ಇಷ್ಟು ಹತ್ತಬೇಕು. ಅಲ್ಲಿ ಒಂದು ಚಿಕ್ಕ ರೂಮ್ ಕಾಣ್ತಾ ಇದೀರ, ಅಲ್ಲಿ ಪಾದುಕೆ ಇದೆ ದತ್ತಾತ್ರೇಯಂದು. ಈ ಕಡೆ ದಿಗಂಬರ ಜೈನ ಬೆಟ್ಟ ಅಂತ, ಇದಕ್ಕೆ ಮೆಟ್ಲಿಲ್ಲ. ಇಲ್ಲಿ ಒಂದು ದಿಗಂಬರ ಜೈನ ಪಾದುಕೆ ಇದೆ. ನಾವು ಇಳಿದಿದ್ದು ಇಲ್ಲಿಂದ ಗೋರಕ್ಷನಾಥನ ಬೆಟ್ಟ, ಅಲ್ಲಿಂದ ಇಳಿದು ಬಂದ್ವಿ. ಇದು ಇಲ್ಲಿ ಆರೋ ಮಾರ್ಕ್ಸ್ ಹಾಕಿದಾರಲ್ಲ, ಇದು ನೀವು ಯಂಗ್ ಹುಡುಗರು ಮಾತ್ರ ಹತ್ಬೋದು. ಮೆಟ್ಲಿಲ್ಲ, ಹಿಂಗೋದ್ರೆ ಅಲ್ಲಿ ಒಂದು ಶಿಖರ ಕಾಣ್ತಿದ್ದಿಲ್ಲ, ಅದು ದಿಗಂಬರ ಬೆಟ್ಟ. ಅದ್ರ ಪಕ್ಕದಲ್ಲಿರೋ ಈ ಬೆಟ್ಟ ಇದು ಅವಧೂತ ದತ್ತಾತ್ರೇಯನ ತಪೋಭೂಮಿ. ಇಲ್ಲಿಂದ ಹತ್ಬೇಕು ಇವಾಗ ನೋಡಿ ಗೆಳೆಯರೆ. ದತ್ತಾತ್ರೇಯ ಪಹಾಡಿ ಪಾರ್ವತೆ ಇಲ್ಲಿಗೆ ಹತ್ತೋದಕ್ಕೆ 139 ಹಾರ್ಟ್ ಬಿಟ್ಟಿದೆ. 112 ಇದ್ರೇ ನಾವು ರೆಸ್ಟ್ ತಗೋಬೇಕು. ಇಷ್ಟು ಹತ್ತಿ ಇಷ್ಟು ಇಳಿದು ನೀವು ಅಲ್ಲಿಗೆ ಹೋಗ್ಬೇಕು. ಯಾವಾಗ 139 ನೋಡಿದ್ನೋ ಅವಾಗ ಕೂತ್ಕೊಂಡು
ಇದು ಯೂಶ್ವಲಿ ಸಹಜವಾಗಿ ಆಗುತ್ತೆ. 106 ಕಿಲೋ ಇರೋ 108 ಕಿಲೋ ಇರೋ ಆಹಾರ ಹತ್ರನಿಗೆ ಆಗತ್ತೆ. ಆದ್ರೆ ಈ ಹುಡುಗ ಕೈ ಹಿಡ್ಕೊಂಡು ನಡ್ಕೊಂಡ್ಬಂದೆ ತುಂಬಾ ಅದ್ಭುತವಾದ ಬೆಟ್ಟ ಗುಡ್ಡ ಹತ್ತಿ ಇಳಿದಾಗ ನಮಗೆ ಸಾಲುಗಳು ಇಲ್ಲದಂತಾಗತ್ತೆ. ಯಾಕೆ ಮಾತು ಹೇಳ್ತಾನೆ ಅಹೋರಾತ್ರ ಅಂದರೆ, ನೋಡಿ ದತ್ತಾತ್ರೇಯ ಇಲ್ಲಿ ತಪಸ್ಸು ಮಾಡಿದ್ರು. ಎಲ್ಲರೂ ತಪಸ್ಸು ಮಾಡೋದೇನು ಕೇಳಿ, ಋಣಮುಕ್ತ ಆಗಲಿಕ್ಕೆ. ಋಣಮುಕ್ತ ಆದವನೇ ಮುಕ್ತ ಆಗ್ತಾನೆ. ಆ ಕಡೆ ದಿಗಂಬರ ಬೆಟ್ಟದಲ್ಲಿ ಒಬ್ಬ ಜೈನ ಸಂತ ತಪಸ್ಸು ಮಾಡಿದ್ರು. ಅಂದರೆ ಇವರೆಲ್ಲ ಮುಕ್ತ ಆಗಬೇಕು. ಹಂಗೆ ನಿಮ್ಗೆ ಯಾವಾಗಲೂ ನಾನು ಹೇಳೋದು, ಬೆಟ್ಟಗಳು ಹತ್ತಿ ವಾರಕ್ಕೊಂದ್ಸಲ ಒಂದು ಬೆಟ್ಟ ಅಥವಾ 15 ದಿವಸಕ್ಕೊಂದು ಬೆಟ್ಟ ಹತ್ತಿ ನಿಮಗೆ ಸಾಲ ಇಲ್ಲದಂಗಾಗುತ್ತೆ. ಇದು ಚಾಲೆಂಜ್. ಆ ಋಷಿ ಮುನಿಗಳು, ಲಕ್ಷಾಂತರ ಋಷಿ ಮುನಿಗಳು ತಪಸ್ಸು ಮಾಡಿರೋದಕ್ಕೆ ಇದು ಉದಾಹರಣೆ. ಧನ್ಯವಾದ. ಅಹೋರಾತ್ರ ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯತನಯ ದತ್ತಾತ್ರೇಯ, ಅತ್ರಿ ನಂದನ ದತ್ತಾತ್ರೇಯ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯತನಯ ದತ್ತಾತ್ರೇಯ. ಮೊಬೈಲ್ ಇದರ ಮೊಬೈಲ್ ಬಂದ್ ಕಳ್ದಂಗೆ. ಠೀಕ್. ಅತ್ರಿ ನಂದನ ದತ್ತಾತ್ರೇಯ. ಫೋಟೋ ಮನೆ ಸೆಕ್ಯೂರಿಟಿ ಗಾರ್ಡ್ ಬಂದ್ ಉತ್ತಾರಕ್ಕೆ ಬಂದ್ ಕೊಡ್ಲಿ ರಿಟರ್ನ್. ಅನಸೂಯ ತನಯ ದತ್ತಾತ್ರೇಯ, ಅದು ಅನಸೂಯ ಬೆಟ್ಟ. ಇದು ಕಾಳಿ ಬೆಟ್ಟ. ಮೆಟ್ಟಿಲು ಮರೆತವರು ಕಟ್ಟರು ಮನೆಯ, ಸುಟ್ಟರೆ ಏಡಿಯನು ಮುಟ್ಟರು ಕೊನೆಯ, ಕಟ್ಟೆಯ ಒಡೆದವರು ಕಟ್ಟರು ಕೆರೆಯ, ಹೊಟ್ಟೆಯ ಮುರಿದವರು ಮುಟ್ಟರು ಮರಿಯ, ಬಿಟ್ಟರೆ ವೈರಿಯನು ಕಟ್ಟರು ಪಡೆಯ, ಬೆಟ್ಟವ ಏರದಿದೆ ಮುಟ್ಟರು ದುಡಿಯ, ಬೆಟ್ಟವ ಏರದಿದೆ ಮುಟ್ಟರು ದುಡಿಯ. ಈ ಗುಟ್ಟನ್ನು ತಿಳಿದವರು, ಈ ಗುಟ್ಟನ್ನು ತಿಳಿದವರು ದಿಟ್ಟರು ಧರೆಯ, ಈ ಗುಟ್ಟನ್ನು ತಿಳಿದವರು ದಿಟ್ಟರು ಧರೆಯ, ಈ ಗುಟ್ಟನ್ನು ತಿಳಿದವರು